ಚಳ್ಳಕೆರೆ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಾಮಾನ್ಯ ಸೇವಾ ಕೇಂದ್ರವನ್ನು ತುರುವೇಕೆರೆ ಗ್ರಾಮಾಂತರ ಯೋಜನಾಧಿಕಾರಿ ಅನಿತಾ ಶೆಟ್ಟಿ, ಮೇಲ್ವಿಚಾರಕರಾದ ಅಕ್ಷತಾ ಅವರ ನೇತೃತ್ವದಲ್ಲಿ ಹೋಬಳಿಯ ಪ್ರಮುಖ ಮುಖಂಡರ ಜೊತೆಗೆ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಅನಿತಾ ಶೆಟ್ಟಿ, ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಆಶಯದಂತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈಗಾಗಲೇ ಹಲವಾರು ಸೇವೆಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ನೀಡುತ್ತಿದ್ದು, ತಾಲೂಕಿನಲ್ಲಿ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳು ಗ್ರಾಮೀಣ ಮಟ್ಟದಲ್ಲಿ ಸಂಘಟನೆ ಮಾಡಿ ಹಲವಾರು ಗುಂಪುಗಳನ್ನು ಮಾಡಿ ಮಹಿಳಾ ಸ್ವಾವಲಂಬನೆಗೆ ಒತ್ತು ನೀಡಿ ಬಡ ಕುಟುಂಬಗಳ ಅಭಿವೃದ್ಧಿಗೆ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಮೂಲಕ ಸಾಲ ಕೊಡಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಕೆಲಸ ಮಾಡುತ್ತಿದೆ. ಈಗ ಅದರ ಸಾಲಿಗೆ ಸಾಮಾನ್ಯ ಸೇವಾ ಕೇಂದ್ರವನ್ನು ನೀಡುವುದರ ಮೂಲಕ ಸರ್ಕಾರದ ಹಲವಾರು ಯೋಜನೆಗಳ ಸೇವೆಗಳನ್ನು ಸ್ಥಳೀಯ ಮಟ್ಟದಲ್ಲಿ ನೀಡಿ ಗ್ರಾಮೀಣ ಭಾಗದ ಜನರು ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸುವ ಸಲುವಾಗಿ ಸಂಸ್ಥೆಯು ಸಮಾಜ ಸೇವೆ ಕಾರ್ಯಕ್ಕೆ ಮುಂದಾಗಿದೆ. ಕೇಂದ್ರ ಸರ್ಕಾರದ ಯೋಜನೆಯ ಇಶ್ರಮ್ ಕಾರ್ಡ್ ಅನ್ನು ಸ್ಥಳೀಯರು ಉಚಿತವಾಗಿ ನೋಂದಾಯಿಸಿಕೊಳ್ಳಿ. ಸ್ಥಳೀಯ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಭಾರತಿ ಲಕ್ಷ್ಮಣ್, ಸದಸ್ಯರಾದ ಕದೀರ್ ಪಾಷಾ ಮುಂತಾದ ಸದಸ್ಯರುಗಳು, ಗ್ರಾಮದ ಹಿರಿಯ ಮುಖಂಡರು, ಗ್ರಾಮಸ್ಥರು, ಕೃಷಿ ಮೇಲ್ವಿಚಾರಕರಾದ ನೋಡಲ್ ಅಧಿಕಾರಿ ಮಧು, ಸೇವಾ ಕೇಂದ್ರದ ನಿರ್ವಾಹಕ ಅರುಣ್, ಸೇವಾ ಪ್ರತಿನಿಧಿ ಚಂದ್ರಕಲಾ, ಚೈತ್ರ, ಸುಧಾ, ಜಯಲಕ್ಷ್ಮಿ, ತಬಸುಂ, ಯಶವಂತ್ ಸೇರಿದಂತೆ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು ಮುಂತಾದವರು ಉಪಸ್ಥಿತರಿದ್ದರು. ಆರಾಧ್ಯ ಮೂರ್ತಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯನ್ನ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಾ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನ ಬೇಡಿಕೊಂಡು ಸಾನ್ನಿಧ್ಯದ ದೇವರನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಹಾಗೇನೆ ಬಂದಿರುವಂತಹ ಎಲ್ಲ ಸಂಘದ ಪ್ರೀತಿಯ ಸದಸ್ಯರೇ, ಇವತ್ತು ವಿಶೇಷವಾಗಿ ನಾವು ತುರುವೇಕೆರೆ ಗ್ರಾಮಾಂತರ ಯೋಜನಾ ಕಚೇರಿಯ ಮಾಯಸಂದ್ರ ಹೋಬಳಿಯಲ್ಲಿ ಇವತ್ತು ಸಿಎಸ್ಸಿ ಸಾಮಾನ್ಯ ಸೇವಾ ಸಿಂಧು ಅನ್ನತಕ್ಕಂಥ ಒಂದು ಕೇಂದ್ರವನ್ನ ಇವತ್ತು ಓಪನ್ ಮಾಡ್ತಾ ಇದ್ದೇವೆ. ಸಾಮಾನ್ಯ ಸೇವಾ ಸಿಂಧು ಅಂತ ಹೇಳಿದ್ರೆ ತಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಸರ್ಕಾರದ ಎಲ್ಲ ಒಂದು ಸವಲತ್ತು ಏನು ಗ್ರಾಮೀಣ ಜನರಿಗೆ ಸಿಗತಕ್ಕ ಸೌಲಭ್ಯಗಳನ್ನ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ನಾವು ಅವರಿಗೆ ತಲುಪಿಸುವಂತ ಒಂದು ಕಾರ್ಯಕ್ರಮ. ಇವತ್ತು ಧರ್ಮಸ್ಥಳ ಸಂಸ್ಥೆ ಅಂತ ಹೇಳಿದ್ರೆ ತಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಒಂದು ಧಾರ್ಮಿಕ ತೆರನಾದಂತ ಸಂಸ್ಥೆ ಇವತ್ತು ಸಮಾಜಮುಖಿಯಾಗಿ ಕೆಲಸವನ್ನ ಮಾಡ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ. ಅದರಿಂದಾಗಿ ಆ ಒಂದು ಸಂಸ್ಥೆಯ ಅಡಿಯಲ್ಲಿ ಈ ಒಂದು ಸಾಮಾನ್ಯ ಸೇವಾ ಸಿಂಧು ಕಾರ್ಯಕ್ರಮವನ್ನ ಪ್ರಾರಂಭವನ್ನ ಮಾಡಿದ್ರೆ ಇದರ ಬಗ್ಗೆ ಸಾಮಾನ್ಯ ಜನರಿಗೂ ಕೂಡ ಮಾಹಿತಿ ತಲುಪ್ತದೆ, ಅವ್ರು ಇದರ ಪ್ರಯೋಜನವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನತಕ್ಕಂತ ಒಂದು ಯೋಜನೆಯನ್ನ ಇಟ್ಟುಕೊಂಡು ಪೂಜ್ಯ ಕಾವಂದ್ರು ಇವತ್ತು ಸಾಮಾನ್ಯ ಸೇವಾ ಸಿಂಧು ಅನ್ನತಕ್ಕಂತ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ಗ್ರಾಮ ಮಟ್ಟದಲ್ಲಿಯೂ ಕೂಡ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಸುಮಾರು 700ಕ್ಕೂ ಅಧಿಕ ಕಾರ್ಯಕ್ರಮಗಳು, ನಿಮಗೆ ಗೊತ್ತಿರ್ಬೋದು, ಇಶ್ರಮ್ ಕಾರ್ಡ್ ಆಗಿರ್ಬೋದು, ಕಾರ್ಮಿಕ ಕಾರ್ಡ್ ಆಗಿರ್ಬೋದು, ಅಥವಾ ಜನನ ಪ್ರಮಾಣ ಪತ್ರ, ಮರಣ ಪ್ರಮಾಣ ಪತ್ರ, RTCಗಳು ಅಥವಾ ಮನಸ್ವಿನಿ ಕಾರ್ಯಕ್ರಮ, ಸರ್ಕಾರದ ಏನೆಲ್ಲ ಜನಸಾಮಾನ್ಯರಿಗಾಗಿ ಸರ್ಕಾರ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದ್ಯಾ ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಈ ಒಂದು ಸಾಮಾನ್ಯ ಸೇವಾ ಸಿಂಧು ಯೋಜನೆ ಅಡಿಯಲ್ಲಿ ಪಡ್ಕೊಳ್ಬಹುದಾಗಿದೆ. ಇದರಿಂದ ನಮಗೆ ಏನು ಪ್ರಯೋಜನ ಅಂತ ಹೇಳಿದ್ರೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಇವತ್ತು ನಮ್ಮ ಜೊತೆಗೆ ಈ ಸೌಲಭ್ಯಗಳನ್ನು ಈಗಾಗಲೇ ಎಷ್ಟೋ ಸಂಘ ಸಂಸ್ಥೆಗಳು ಕೊಡ್ತದೆ, ಆದ್ರೆ ಕೊಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸರ್ಕಾರ ಆ ಒಂದು ಯೋಜನೆಗಳನ್ನ ಪಡ್ಕೊಳ್ಳಿಕ್ಕೆ ನಿಗದಿತ ಫೀಸ್, ನಿಗದಿತ ಶುಲ್ಕ ಅಂತ ಹೇಳಿ ಫಿಕ್ಸ್ ಮಾಡಿರ್ತದೆ. ಆದ್ರೆ ನಾವು ನಿಗದಿತ ಶುಲ್ಕವನ್ನೇ ಪಾವತಿ ಮಾಡಿ ಆ ಸೌಲಭ್ಯವನ್ನು ಪಡ್ಕೊಳ್ತಿದ್ದೇವೆ ಅನ್ನುವಂಥದ್ದು ನಮ್ಮಲ್ಲಿರತಕ್ಕಂತ ಒಂದು ಪ್ರಶ್ನೆ. ಏನಾಗುತ್ತೆ, ನಾವು ಉದಾಹರಣೆಗೆ ಒಂದು ಏನಾದ್ರೂ ಒಂದು ಸ್ಕೀಮ್ ಅನ್ನ ಪಡ್ಕೊಳ್ಳಿಕ್ಕೆ 50 ರೂಪಾಯಿ ಇದ್ರೆ ನಾವಲ್ಲಿ 150 ರೂಪಾಯಿ 200 ರೂಪಾಯಿಯನ್ನ ಖರ್ಚು ಮಾಡ್ತೇವೆ. ಆದ್ರೆ ಇಲ್ಲಿ ನಮ್ಮ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಆ ಯೋಜನೆಗೆ ನಾವು ಏನು ಫೀಸ್ ಅನ್ನ ತೆರಬೇಕಾಗತ್ತ ಅಷ್ಟೇ ಫೀಸ್ ಅಲ್ಲಿ ನಾವು ಆ ಸೌಲಭ್ಯವನ್ನ ಪಡ್ಕೊಳ್ಬೇಕು ಅನ್ನತಕ್ಕಂತ ಒಂದು ಮುಖ್ಯವಾದಂತಹ ಕಾರ್ಯಕ್ರಮ. ಅದರ ಜೊತೆಗೇನೆ ಈಗ ಇಶ್ರಮ್ ಕಾರ್ಡ್ ಅನ್ನ ನಮ್ಮ ಸಂಸ್ಥೆಯಲ್ಲಿ ನಾವು ಉಚಿತವಾಗಿ ಮಾಡಿಕೊಡ್ತೇವೆ. ನೀವು ಆಧಾರ್ ಅಥವಾ ಅದಕ್ಕೆ ಆಧಾರ್ ಲಿಂಕ್ ಆಗಿರತಕ್ಕಂತ ಒಂದು ಫೋನ್ ನಂಬರ್ ಗಳನ್ನ ತಗೊಂಡ್ ಬಂದ್ರೆ ಈ ಇಶ್ರಮ್ ಕಾರ್ಡ್ ಗಳನ್ನ ನಾವು ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೇವೆ. ಅದ್ರ ARC ಪ್ರೈವೇಟ್ ಲಿಮಿಟೆಡ್, ವಿ ಆರ್ ಹೈರಿಂಗ್. Dear all, we have openings for telecallers position. 0 to 2 years experience, any education can apply. Gender, male and female. Skills, results driven, persistence, time management, customer service, understanding customer needs, prospecting skills, motivation for sales, handles rejection, professionalism and communications. Accident Relief Care Private Limited, Number 38 Chandrodaya, First Floor, Antarasanahalli, Madhukiri, Main Road, Tumkur, 572-106, Phone
9606435958 9606665688 ARC Private Limited. Help when you need it most. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammatumakuru.com ಗೆ ಭೇಟಿ ನೀಡಿ.